ಎಚ್ ನ್ಯೂಸ್ಗೆ ಸ್ವಾಗತ. ನಗರದ ಸರ್ಕಾರಿ ಜೆಸಿ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗಿರುವ ಡಯಾಲಿಸ್ ಘಟಕ. ಕಿಡ್ನಿ ವೈಫಲ್ಯದಿಂದ ನರಳುತ್ತಿರುವ ರೋಗಿಗಳ ಗೋಳು ಕೇಳುವವರಿಲ್ಲ. ರೋಗಿಗಳು ಇಂದು ಡಯಾಲಿಸ್ ಕೇಂದ್ರದ ಮುಂದೆ ಮುಷ್ಕರ ನಡೆಸಿದ್ರು. ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಕಿಡಿಕಾರಿದ್ರು. ಡಯಾಲಿಸಿಸ್ ಕೇಂದ್ರದಲ್ಲಿ ಕಿಡ್ನಿ ವೈಫಲ್ಯ ಹೊಂದಿರುವ ನೂರಾರು ರೋಗಿಗಳು ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಾರೆ. ಆದರೆ ಕೆಲವು ದಿನಗಳಿಂದ ಇಲ್ಲಿನ ಯಂತ್ರಗಳು ಕೆಟ್ಟು ಹೋಗಿವೆ. ರೋಗಿಗಳಿಗೆ ತುಂಬಾ ತೊಂದರೆ ಆಗಿದೆ. ರೋಗಿಗಳು ಡಯಾಲಿಸಿಸ್ ಕೇಂದ್ರಕ್ಕೆ ಬಂದು ವಾಪಸ್ ಹೋಗುತ್ತಿದ್ದಾರೆ. ಇದರಿಂದ ಸುಮಾರು ರೋಗಿಗಳು ಮರಣ ಹೊಂದುವ ಸಾಧ್ಯತೆ ಇದೆ. ಯಾವಾಗ ರಿಪೇರಿ ಮಾಡುತ್ತಾರೆ ಎಂಬುದಕ್ಕೆ ಸರಿಯಾದ ಮಾಹಿತಿ ಇಲ್ಲ ಎಂದು ರೋಗಿಯೊಬ್ಬರು ನಮ್ಮ ವಾಹಿನಿಯೊಂದಿಗೆ ತಿಳಿಸಿದರು. ತಕ್ಷಣ ಆಸ್ಪತ್ರೆಗೆ ಧಾವಿಸಿದ ತಾಲೂಕು ದಂಡಾಧಿಕಾರಿ ವಿಭಾ ವಿದ್ಯಾರಾಥೋಡ್ ರೋಗಿಗಳೊಂದಿಗೆ ಇರುವ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿದರು. ಆಸ್ಪತ್ರೆಯ ಆಡಳಿತಾಧಿಕಾರಿ ಸ್ಥಳಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಷ್ಕರದಲ್ಲಿ ತೊಡಗಿರುವ ಹಿನ್ನೆಲೆಯಲ್ಲಿ ತುರ್ತಾಗಿ ಅವಶ್ಯಕತೆ ಇರುವ ರೋಗಿಗಳಿಗೆ ಡಯಾಲಿಸ್ ಮಾಡಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ವಿಭಾ ವಿದ್ಯಾರಾಥೋಡ್ ಮಾತನಾಡಿ, ಸಂಕಷ್ಟದಲ್ಲಿರುವವರಿಗೆ ಮೊದಲು ಸಹಾಯಸ್ಥ ನೀಡುವುದು ನಮ್ಮ ಕರ್ತವ್ಯ. ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಪಡೆದು ಶೀಘ್ರ ರಿಪೇರಿ ಮಾಡಿಸಿ ಸಂಕಷ್ಟದಲ್ಲಿರುವ ರೋಗಿಗಳಿಗೆ ಚಿಕಿತ್ಸೆ ಕಲ್ಪಿಸಲಾಗುವುದು. ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಸರ್ ಇದೆಯಲ್ಲ ಸರ್ ಕೊಡೋದು ನಾವು ಎಫ್ಐಆರ್ನ್ನು ಒಂದು ವಾರ ಪ್ರಾಬ್ಲಮ್ ಆಗಿತ್ತು, ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟರು. ಅವಾಗ ನಾವು ಕೊಡ್ತಾ ಇದ್ದೀವಿ ಐರನ್ ಇಂಜೆಕ್ಷನ್ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. ಎಲೆಕ್ಟ್ರೋ ಮಾಡಿನ ನಮ್ದು ಎರಡು ಇಂಜೆಕ್ಷನ್ ನಾವು ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀವಿ, ಅವ್ರು ಕೊಡ್ತಾ ಇಲ್ಲ ಕಂಪನಿ ಅವರು. ಸರ್ ಅದು ಸ್ಟಾಪ್ ಇದು ಸರ್ಕಾರದ ಮಟ್ಟದಲ್ಲಿ ಕೆಲವು ಲೇಬರ್ ಡಯಾಲಿಸಿಸ್ ವಿಭಾಗದಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ. ಇದನ್ನು ಹೊರಗುತ್ತಿಗೆ ಕೊಡಲಾಗಿದೆ ಡಯಾಲಿಸಿಸ್ ವಿಭಾಗವನ್ನು ಅಂತ ಅವರು ಈಗ ಸ್ಟ್ರೈಕ್ ಹೋಗಿರೋದ್ರಿಂದ ತೊಂದರೆ ಆಗ್ತಿದೆ. ಈಗ ಇಲ್ಲಿ ನಮ್ಮ ಮಟ್ಟದಲ್ಲಿ ಏನು ಮಾಡೋದು ಸರ್ಕಾರಕ್ಕೂ ಈ ಬಗ್ಗೆ ನಾನು ತಿಳಿಸಿದ್ದೀವಿ ಈಗಾಗಲೇ. ನಮ್ಮ ಮಟ್ಟದಲ್ಲಿ ಇರೋದು ಏನು ಸಣ್ಣ ಪುಟ್ಟ ಬೇರೆ ಕಂಪ್ಲೇಂಟ್ಸ್ ಹೇಳಿದ್ರು ಅದನ್ನು ಒಂದು ಸರಿ ಮಾಡ್ತಾನೆ. ಜೊತೆಯಲ್ಲಿ ಈಗ ಡಯಾಲಿಸಿಸ್ ಮಾಡಲಿಕ್ಕೆ ಇವತ್ತು ಬೇರೆ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗುತ್ತಾ ಅಂತ ಈಗ ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದರೆ ನಾವು ಹಾಸನ್ಗೆ ರೋಗಗಳನ್ನು ಉಚಿತವಾಗಿ ಕಳಿಸ್ಲಿಕ್ಕೆ ಏರ್ಪಾಡು ಮಾಡ್ತೀವಿ. ಹಾಸನ್ ಜಿಲ್ಲಾ ಕೇಂದ್ರದಲ್ಲಿ ಸಮಸ್ಯೆ ಇಲ್ಲ ಅಲ್ಲ. ಇದನ್ನ ಡಯಾಲಿಸಿಸ್ ಪೇಷಂಟ್ಸ್ ಈ ತರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾವು ಈ ಹಾಸ್ಪಿಟಲ್ ಆಡಳಿತ ಅಡ್ಮಿನಿಸ್ಟ್ರೇಷನ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಏನಾದ್ರು ಮಾಡಿ ಇಲ್ಲಿ ಅರೇಂಜ್ ಮಾಡಿ ಅಥವಾ ಹಾಸನ್ಗಾದರೂ ಆ್ಯಂಬುಲೆನ್ಸಲ್ಲಿ ಫ್ರೀಯಾಗಿ ಪೇಷಂಟ್ಸ್ನ ಕಳಿಸಿ ಟೆನಿ ಕೋರ್ಸ್ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಇವತ್ತು ಸಮಸ್ಯೆ ಸಾಲ್ವ್ ಆಗಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಸರ್ಕಾರಕ್ಕೆ ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ಈ ಸಂದರ್ಭದಲ್ಲಿ THO ತಿಮ್ರಾಜು, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಷಡಾಕ್ಷರಿ ಹಾಗೂ ಇತ್ತೀಚಿನ ರಕ್ಷಾ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಪರ್ವೀಸ್ ಅಹಮದ್, ಅರಸೀಕೆರೆ, ಎಚ್ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.